हाय फ्रेंड्स, नानु परमेश मलगोंड एचआर प्रोफेशनल मेंटर एंड ट्यूटर। वेलकम टू परमेश मलगोंड यूट्यूब चैनल। नानु इंग्लिश ग्रामर, स्पोकन इंग्लिश मत्तु मोटिवेशनल टॉक मूर भाषेयल्लि कलिस्ता इद्दीनि। निमगे याव भाषे इष्ट इदेयो आ भाषेयन्नु आरिसिकोंडु इंग्लिश ग्रामर, स्पोकन इंग्लिश मत्तु मोटिवेशनल टॉक अन्नु परमेश मलगोंड यूट्यूब चैनल अल्लि नीवु कलियबहुदु। बेरे बेरे भाषेगोस्कर नहीं प्लेलिस्ट अंत ना यूट्यूब चैनल सर्च मारी निम्गे एल्ला वीडियो फ्रेंड्स। निम्गे स्पोकन इंग्लिश पर्फेक्ट आगबेकंत इदेया, निम्गे रिटन इंग्लिश पर्फेक्ट आगबेकंत अनिस्ता इदेया, निम्गे टॉप जॉब तगोबेकंत अनिस्ता इदेया, निम्गे हाई सैलरी तगोबेकंत अनिस्ता इदेया, हागाद्रे नीवु कलियोदक्के निम्गे इष्ट इदेया, हागाद्रे चालेंजिंग तगोळ्ळोके इष्ट इदेया, ಹಾಗಾದ್ರೆ ರೆಗ್ಯುಲರ್ ಆಗಿ ಸ್ಟಡಿ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯಾ, ಹಾಗಾದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ। ನಾನು ನಿಮಗೆ ಸ್ಪೋಕನ್ ಇಂಗ್ಲಿಷ್ ಮತ್ತು ರಿಟನ್ ಇಂಗ್ಲಿಷ್ ಅನ್ನು ಹೇಗೆ ಎಕ್ಸ್ಪರ್ಟ್ ಆಗಬೇಕು ಅನ್ನೋದನ್ನ 5 ಟೆಕ್ನಿಕ್ಸ್ ಮುಖಾಂತರ ನಾನು ನಿಮಗೆ ಈಜಿಯಾಗಿ ಕಲಿಸ್ಕೊಡ್ತೀನಿ। ಫ್ರೆಂಡ್ಸ್, ಇಂದಿನ ಕಾಲದಲ್ಲಿ ಎಲ್ಲರಿಗೂ ಏನಿದೆ ಅಂದರೆ ತುಂಬ ರಿಟನ್ ಇಂಗ್ಲಿಷ್ ಮತ್ತು ಸ್ಪೋಕನ್ ಇಂಗ್ಲಿಷ್ನಲ್ಲಿ ಎಕ್ಸ್ಪರ್ಟ್ ಆಗಬೇಕಂತ ಇಷ್ಟ ಇದೆ। ಆದರೆ ಬೇಸಿಕ್ ಗ್ರಾಮರ್ ಯಾರು ಕಲಿಯಂಗಿಲ್ಲ ಮತ್ತು ಹೈ ಲೆವೆಲ್ ಗ್ರಾಮರ್ ಯಾರು ಕಲಿಯಂಗಿಲ್ಲ। ಸ್ವಲ್ಪ ಸ್ವಲ್ಪ ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಹೋಗ್ಕೊಂಡು ಹೋದಾಗ ಬರುತ್ತೆ, ಆಮೇಲೆ ಪರ್ಫೆಕ್ಟಾಗಿ ಕಲಿಯಂಗಿಲ್ಲ। ಆದರೆ ನಾವು ಡೈರೆಕ್ಟಾಗಿ ಏನೇ ಮಾಡ್ತೀವಿ ಅಂದರೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ। ಆ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಏನು ಮಾಡ್ತಾರಂದರೆ ಇಬ್ಬರಿಗೆ ನಿಲ್ಲಿಸ್ಬಿಟ್ಟು ಎದುರ ಮುಂದೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಸ್ತಾರೆ। ಆವಾಗ ನಮಗೆ ಬೇಸಿಕ್ ಗ್ರಾಮರೇ ಗೊತ್ತಿಲ್ಲ ಅಂದರೆ ನೀವು ಏನು ಮಾತಾಡ್ತೀರಾ? ಒಂದು ಟಾಪಿಕ್ ಕೊಟ್ಟಾಗ ಟಾಪಿಕ್ ಬಗ್ಗೆ ಸೆಂಟೆನ್ಸ್ ಕ್ರಿಯೇಟ್ ಮಾಡಿ ಅದೇ ಸೆಂಟೆನ್ಸನ್ನು ಹೇಳಕ್ಕೆ ಟ್ರೈ ಮಾಡಿರ್ತೀರಾ, ಬಟ್ ನೀವು ಸ್ವಂತ ಥಿಂಕ್ ಮಾಡಿ ಯಾವ ಟೆನ್ಸ್ನಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಅದು ಗೊತ್ತಿರಂಗಿಲ್ಲ। ಹೀಗಾಗಿ ನೀವು ಏನು ಮಾಡಬೇಕು ಅಂದರೆ ಬೇಸಿಕ್ ಫೌಂಡೇಶನನ್ನು ಚೆನ್ನಾಗಿ ಕಲ್ಕೋಬೇಕು। ಸಪೋಸ್ ಎಕ್ಸಾಂಪಲು, ನಾವೀಗ ಒಂದು 10 ಫ್ಲೋರ್ ಬಿಲ್ಡಿಂಗನ್ನು ಕಟ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ। 10 ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದರದ್ದು ಫೌಂಡೇಶನ್ ತುಂಬ ಸ್ಟ್ರಾಂಗ್ ಇರಬೇಕು। ನೀವು ಸುಮ್ಮನೆ ಸ್ಟ್ರಾಂಗ್ ಇರಲಾದಂಥ ಫೌಂಡೇಶನ್ ಕಟ್ಟಿದ್ರೆ 10 ಫ್ಲೋರ್ ಕಟ್ಟೋದನ್ನು ಆಗೋಕ್ಕಾಗಲ್ಲ, ಕಟ್ಟಿದ್ರು ಕೂಡ ಬೇಗ ಬಿದ್ದೋಗ್ಬಿಡ್ತದೆ। ಅದಕ್ಕೆ ನಮ್ಮ ಫೌಂಡೇಶನನ್ನು ಚೆನ್ನಾಗಿರಬೇಕು। ಅವಾಗ ನೀವು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಅಪ್ ಟು 10th ಫ್ಲೋರ್ ಅನ್ನು ಚೆನ್ನಾಗಿ ಕಟ್ಟಿದ್ರೆ ನಿಮ್ಮ ಬಿಲ್ಡಿಂಗ್ ಚೆನ್ನಾಗಿರುತ್ತೆ, ಭಾಳ ದಿವಸ ಬಾಳಿಕೆ ಬರುತ್ತೆ। ಹೀಗಾಗಿ ನಾವೇನು ಮಾಡಬೇಕಂದ್ರೆ ಇಂಗ್ಲೀಷ್ ಗ್ರಾಮರ್, ಸ್ಪೋಕನ್ ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಗ್ರಾಮರನ್ನು ಸ್ಪೋಕನ್ ಇಂಗ್ಲೀಷನ್ನ ಚೆನ್ನಾಗಿ ಕಲಿಬೇಕಂದ್ರೆ ಬೇಸಿಕ್ ಲೆವೆಲ್ ಟು ಹೈ ಲೆವೆಲ್ ಗ್ರಾಮರನ್ನು ಕಲಿಯಬೇಕು, ಅದರ ಜೊತೆಗೆ ಈ 5 ಟೆಕ್ನಿಕ್ಸನ್ನು ಕಲಿಯಬೇಕು। ಸೊ ನಾನು ನಿಮಗೆ ಏನು ಮಾಡ್ತಾನೆ ಅಂದರೆ 5 ಟೆಕ್ನಿಕ್ಸ್ 1 by 1 ನಿಮಗೆ ಹೇಳ್ತಾ ಇರ್ತೀನಿ। ಈ ಟೆಕ್ನಿಕ್ಸನ್ನು ನೀವು ಮಿನಿಮಮ್ 1 ಇಯರ್ ತನಕ ಫಾಲೋ ಮಾಡಬೇಕು, ಮತ್ತು ಡೈಲಿ 5 ಟೆಕ್ನಿಕ್ಸನ್ನು 15 ನಿಮಿಷ ಅಂದರೆ 1 hour 15 minutes ನೀವು ಫಾಲೋ ಮಾಡಬೇಕು। ಟೆಕ್ನಿಕ್ ನಂಬರ್ 1, ವೊಕ್ಯಾಬ್ಯುಲರಿ ಇಂಪ್ರೂವಿಂಗ್, ಅಂದರೆ ಶಬ್ದ ಸಂಗ್ರಹ ಇಂಪ್ರೂವ್ ಮಾಡ್ಕೊಳ್ಳೋದು। ನೀವೇನು ಮಾಡಬೇಕಂದ್ರೆ ಡೈಲಿ ಮಿನಿಮಮ್ 5 ರಿಂದ 10 ಶಬ್ದಗಳ, ಹೊಸ ಶಬ್ದಗಳ ಅರ್ಥಗಳನ್ನು ತಿಳ್ಕೋಬೇಕು। ಅಂದರೆ ನಾವು ಓದ್ತಾ ಓದಬೇಕು, ನ್ಯೂಸ್ ಪೇಪರ್ ಆಗಲಿ, ಟೆಕ್ಸ್ಟ್ ಬುಕ್ ಆಗಲಿ, ಅದರಲ್ಲಿ ಬರುವಂಥ ಶಬ್ದಗಳ ಅರ್ಥಗಳನ್ನು ಚೆನ್ನಾಗಿ ಅರ್ಥ ಮಾಡಿ ತಿಳ್ಕೋಬೇಕು। ಅದನ್ನು ನೆನಪಿಡೋಕೆ ಇಡಬೇಕಂದ್ರೆ ನೀವು ಪ್ರತಿ ಸಾರಿ ನಿಮಗೆ ನೆನಪಾದಾಗ ಮತ್ತೆ ನೋಡ್ತಾ ಇರಬೇಕು, ಅವಾಗ ನಿಮಗೆ ನೆನಪಿರೋದು। ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಶಬ್ದ ಸಂಗ್ರಹ ಇಂಪ್ರೂವ್ ಆದಾಗ ನಿಮಗೆ ತುಂಬ ಧೈರ್ಯ, ಕಾನ್ಫಿಡೆನ್ಸ್ ಬರುತ್ತೆ। ಎಕ್ಸಾಂಪಲ್ ನಾನು ಹೇಳ್ತೀನಿ, ಸಪೋಸ್ ನೀವು ಶಬ್ದ ಸಂಗ್ರಹದಲ್ಲಿ ತುಂಬ ಇಂಪ್ರೂವ್ ಇದ್ದೀರಾ ಅಂತ ತಿಳ್ಕೊಳ್ಳಿ, ಜಾಸ್ತಿ ಶಬ್ದ ಸಂಗ್ರಹ ಗೊತ್ತಿದೆ ಬಟ್ ಗ್ರಾಮರ್ ಗೊತ್ತಿಲ್ಲ, ಆವಾಗ ನಿಮಗೆ ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೂ ಬರೋಂಗಿಲ್ಲ ಮತ್ತೆ ಇಂಗ್ಲೀಷ್ನಲ್ಲಿ ಬರೆಯೋಕ್ಕೂ ಬರಲ್ಲ। ಓಕೆ, ಸಪೋಸ್ ನಿಮಗೆ ಗ್ರಾಮರ್ ಚೆನ್ನಾಗಿ ಗೊತ್ತಿದೆ ಬಟ್ ಶಬ್ದ ಸಂಗ್ರಹ ಚೆನ್ನಾಗಿ ಗೊತ್ತಿಲ್ಲ, ಅಂದರೆ ಭಾಳ ಶಬ್ದಗಳ ಅರ್ಥಗಳು ಗೊತ್ತಿಲ್ಲ, ಆವಾಗಲೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಇಂಗ್ಲೀಷ್ನಲ್ಲಿ ಬರೋಕ್ಕೂ ಬರೋಂಗಿಲ್ಲ, ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತಾಡೋಕ್ಕೂ ಬರಲ್ಲ, ಯಾಕಂದರೆ ನಮಗೆ ಒಂದಿಲ್ಲ ಒಂದು ಕೊರತೆ ಆಗ್ತಾ ಇರುತ್ತೆ। ಹೀಗಾಗಿ ನಾವೇ ಗ್ರಾಮರ್ ಬೇಸಿಕ್ ಲೆವೆಲಿಂದ ಹೈ ಲೆವೆಲ್ ಗ್ರಾಮರ್ ಚೆನ್ನಾಗಿ ಕಲಿಬೇಕು, ಮತ್ತು ಶಬ್ದ ಸಂಗ್ರಹನೂ ಜಾಸ್ತಿ ಆಗಬೇಕು, ಅಂದರೆ ಹೊಸ ಹೊಸ ಶಬ್ದಗಳ ಅರ್ಥಗಳನ್ನು ಡೇ ಬೈ ಡೇ ಕಲ್ಕೊಂಡು ಹೋಗಬೇಕು। ಅವಾಗ ನಮಗೆ ಕಾನ್ಫಿಡೆನ್ಸ್ ಮತ್ತು ಕರೆಸ್ ಬರುತ್ತೆ, ನಮಗೆ ಬ್ರಾಡಾಗಿ ಥಿಂಕ್ ಮಾಡೋಕ್ಕೆ ಬರುತ್ತೆ, ಬ್ರಾಡಾಗಿ ಮಾತಾಡೋಕ್ಕೆ ಬರುತ್ತೆ। ಸೊ ಹೀಗಾಗಿ ಫ್ರೆಂಡ್ಸ್, ದಯವಿಟ್ಟು ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ। ಆಮೇಲೆ ಎಲ್ಲರಿಗೂ ಏನಿದೆ ಅಂದರೆ ಆಸೆ ಕಲಿಬೇಕು, ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಬರಬೇಕು, ಇಂಗ್ಲೀಷ್ನಲ್ಲಿ ಬರೆಯೋಕ್ಕೆ ಬರಬೇಕು ಅಂತಾರೆ, ಆದರೆ ಯಾರೂ ಕೂಡ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿಯಿರಲ್ಲ। ಹಾರ್ಡ್ ವರ್ಕ್ ಮಾಡಿ, ನಿಮಗೆ ಎಷ್ಟು ಬೇಕಷ್ಟು ಸ್ಯಾಲ್ರಿಯನ್ನು ಅರ್ನ್ ಮಾಡ್ಬೋದು, ಯಾವ ಪೊಸಿಷನ್ ಬೇಕು ಆ ಪೊಸಿಷನ್ ತೊಗೊಳ್ಬೋದು, ಏನೇ ಹೊಸ ಹೊಸ ವಿಚಾರ, ಸಪೋಸ್ ನಿಮಗೆ ಸ್ವಂತ ನೀವು ಏನಾದರೂ ಬಿಸ್ನೆಸ್ ಮಾಡಬೇಕಂದ್ರೂ ಕೂಡ ಇಂಗ್ಲೀಷ್ ಚೆನ್ನಾಗಿ ಬಂದರೆ ನಿಮಗೆ ಒಂದು ಕಾಲು ಹೆಜ್ಜೆ, ಒಂದು ಹೆಜ್ಜೆ ಮುಂದಿಟ್ಬಿಟ್ಟು ಏನಾದರೂ ಮಾಡಬೇಕಂತ ಅನಿಸುತ್ತೆ। ಹೀಗಾಗಿ ಇಂಗ್ಲೀಷ್ ಕಲಿಯೋದ್ರಲ್ಲಿ ಏನು ತಪ್ಪಿಲ್ಲ, ಇಂಗ್ಲೀಷ್ ಕಲಿಯಿರಿ, ನಮ್ಮ ಮಾತೃಭಾಷೆಗಳನ್ನ ನಮ್ಮ ದೇಶದ ಅಂದರೆ ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಕಲ್ಕೊಳ್ಳಿ, ಇಂಗ್ಲೀಷ್ ಇದೆ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ, ಇದನ್ನು ಕಲ್ಕೊಳ್ಳಿ, ಯಾಕಂದರೆ ನಮಗೆ ಟೋಟಲ್ ನಮಗೆ 3 ಭಾಷೆಯನ್ನು ಬರಬೇಕು। ಓಕೆ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಈ 3 ಭಾಷೆಯನ್ನು ಗೊತ್ತಿದ್ದಾಗ ಮಾತ್ರ ನಮಗೆ
ಏನು ಬೇಕಾದರೂ ಮಾಡಬಹುದು. ಯಾಕಂದರೆ ಫಸ್ಟ್ ಲ್ಯಾಂಗ್ವೇಜ್ ನಮ್ಮ ಮಾತೃಭಾಷೆ, ನಾವು ಕಲಿಯಲೇಬೇಕು ಕನ್ನಡ. ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಇದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇದೆ. ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ಇದು ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಭಾರತೀಯ, ಅಂದರೆ ನಮ್ಮ ದೇಶದ ತೃತೀಯ ಭಾಷೆ ಹಿಂದಿ ಇದೆ. ಹಿಂದಿ ನಾವು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಅದಕ್ಕೆ ನಾವು ನ್ಯಾಷನಲ್ ಲ್ಯಾಂಗ್ವೇಜ್ ಬರಲೇಬೇಕು. ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿಬಿಟ್ಟಿದೆ. ಅದಕ್ಕಾಗಿ ಇದು ಇಂಗ್ಲೀಷ್ ಕಲಿತ್ರೆ ನಾವು ಜಗತ್ತಿನ ಎಲ್ಲೆಲ್ಲಿ ಬೇಕಾದರೂ ನಾವು ಓಡಾಡ್ಬೋದು. ಸೊ ಈಗ ಟೆಕ್ನಿಕ್ ನಂಬರ್ ಟೂ, ರೀಡಿಂಗ್. ನಾವು ಮಿನಿಮಮ್ ಏನು ಮಾಡಬೇಕಂದ್ರೆ 15 ನಿಮಿಷ ಕಂಪಲ್ಸರಿ ಇಂಗ್ಲೀಷನ್ನು ಓದಬೇಕು, ತುಂಬ ಫಾಸ್ಟಾಗಿ ಓದಬೇಕು. ಓದುವಾಗ ಬಾಯಿ ಓಪನ್ ಮಾಡಿ ಸ್ವಲ್ಪ ಶಬ್ದ ಮಾಡಿ ಓದಿ, ಅವಾಗ ನಮಗೆ ಫ್ಲೂಯೆನ್ಸಿ ಹೇಗೆ ಪ್ರೊನೌನ್ಸ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಓದೋದ ಸೌಂಡ್ ಮಾಡ್ತಾರೆ, ನಿಮ್ಗೆ ಕಿವಿ ಕೇಳೋ ಥರ ಓದಬೇಕು. ತುಂಬ ಫಾಸ್ಟಾಗಿ ಓದಬೇಕು. 15 ನಿಮಿಷ ನೀವು ಅಲಾರ್ಮ್ ಇಟ್ಬಿಡಿ, ಟೈಮರು. ಅಲಾರ್ಮ್ ರಿಂಗ್ ಆಗೋ ತನಕ ನೀವು ಫೋಕಸ್ ಓದೋದ್ರಲ್ಲೇ ಇರಬೇಕು. ಓದುವಾಗ ತಪ್ಪಾಗಲಿ ಕರೆಕ್ಟ್ ಇರಲಿ ಅಥವಾ ಅರ್ಥ ಆಗದೆ ಇರಲಿ, ನೀವು ಟೆನ್ಷನ್ ತೊಗೊಬಿಡಿ, ಬರೀ ಓದೋದ್ರಲ್ಲೇ ಇರಬೇಕು. ನಮ್ಗೆ ಜಸ್ಟ್ ಪ್ರಾಕ್ಟೀಸ್ ಆಗಬೇಕು, ಹೇಗೆ ಪ್ರೊನೌನ್ಸ್ ಮಾಡಬೇಕು, ಹೇಗೆ ಸೆಂಟೆನ್ಸ್ನ ಅರ್ಥ ಆಗಬೇಕಂತ ಪ್ರಾಕ್ಟೀಸ್ ಇದೆ. ನೀವು ಚೆನ್ನಾಗಿ ಫಾಸ್ಟಾಗಿ ಓದಿ, ಅವಾಗ ನಿಮಗೆ ತುಂಬ ಇಂಪ್ರೂವ್ ಆಗ್ತದೆ. ಯಾವುದಾದ್ರೂ ಸೆಂಟೆನ್ಸ್ ಮತ್ತು ಮಾತಾಡುವಾಗ ಅಂದರೆ ಫ್ಲೂಯೆನ್ಸಿ ಚೆನ್ನಾಗಿರುತ್ತೆ. ಟೆಕ್ನಿಕ್ ನಂಬರ್ 3, ಲಿಸ್ನಿಂಗ್, ಅಂದರೆ ಕೇಳುವುದು. ನೀವು ಇಂಗ್ಲೀಷ್ನಲ್ಲಿ ನ್ಯೂಸನ್ನು ಅಥವಾ ಗ್ರೂಪ್ ಡಿಸ್ಕಷನ್ನ ಟಿ ವಿಯಲ್ಲಿ ಅಥವಾ ಯೂಟ್ಯೂಬ್ ಚಾನಲಲ್ಲಿ ನೋಡಿ, ಅವಾಗ ನಿಮಗೆ ಮಾತಾಡೋದನ್ನು ಹೇಗೆ ಮಾತಾಡ್ತಾರೆ ಮತ್ತು ಅವರು ಫ್ಲೂಯೆಂಟಾಗಿ ಹೆಂಗೆ ಮಾತಾಡ್ತಾರೆ, ಅವ್ರ ಶಬ್ದ ಹೊಸ ಹೊಸ ಶಬ್ದಗಳನ್ನು ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇದರಿಂದ ನಿಮಗೆ ಲಿಸ್ನಿಂಗ್ ಪವರ್ ಇಂಪ್ರೂವ್ ಆಗುತ್ತೆ. ಸೊ ಕಂಪಲ್ಸರಿ ನೀವು 15 ನಿಮಿಷ ಲಿಸ್ನಿಂಗ್ ಮಾಡಿ, ಅಂದರೆ ಕೇಳಿ. ಟೆಕ್ನಿಕ್ ನಂಬರ್ 4, ಸ್ಪೀಕಿಂಗ್, ಅಂದರೆ ಮಾತನಾಡುವುದು. ಮಿನಿಮಮ್ 15 ನಿಮಿಷ ನೀವು ಯಾವುದಾದ್ರ ಜೊತೆ ಡೈಲಿ 15 ನಿಮಿಷ ಮಾತಾಡಬೇಕು ಇಂಗ್ಲೀಷ್ನಲ್ಲಿ. ನಿಮಗೆ ಯಾರಾದರೂ ಫೇಸ್ ಟು ಫೇಸ್ ಸಿಕ್ಕರೆ ಫೇಸ್ ಟು ಫೇಸ್ ಮಾತಾಡಿ. ಫೇಸ್ ಟು ಫೇಸ್ ಸಿಗಲಿಲ್ಲ ಅಂದರೆ ಈಗ ಉತ್ತರ ನಿಮ್ಮ ಹತ್ರ ಮೊಬೈಲ್ ಇದೆ, ಮೊಬೈಲಿಂದ ನೀವು ಯಾರಿಗಾದರೂ ಈ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ನೀವು ಕನೆಕ್ಟ್ ಮಾಡ್ಬೋದು. ಯಾರಿಗಾದರೂ ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾನು ಇಂಗ್ಲೀಷ್ ಕಲಿಬೇಕಂತ ಆಸೆ ಇದೆ, ನಮಗೆ 15 ನಿಮಿಷ ಟೈಮ್ ಕೊಡಿ ಅಂತಂದರೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಅವ್ರು ಒಪ್ಕೊಂಡ್ರೆ, ಅವ್ರ ಜೊತೆ 15 ನಿಮಿಷ ಡೈಲಿ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ ಬಗ್ಗೆ ಮಾತಾಡಿ, ಇಲ್ಲಾಂದರೆ ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಏನು ಮಾಡಿದ್ದೀರಾ ಅಂತ ಅದ್ರ ಬಗ್ಗೆ ಮಾತಾಡಿ. ಹೀಗಾಗಿ ನೀವು ಮಾತನಾಡಿದಾಗ ಏನಾಗುತ್ತೆ, ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀರ ಇಂಗ್ಲೀಷ್ನಲ್ಲಿ, ಅವಾಗ ನಿಮಗೆ ಇಂಗ್ಲೀಷ್ ಸ್ಪೀಕಿಂಗ್ ಕೂಡ ಇಂಪ್ರೂವ್ ಆಗುತ್ತೆ. ಟೆಕ್ನಿಕ್ ನಂಬರ್ 5, ರೈಟಿಂಗ್, ಅಂದರೆ ಬರೆಯುವುದು. ನೀವು ಡೈಲಿ ಏನು ಮಾಡಬೇಕಂದ್ರೆ ಯಾವುದೋ ಒಂದು ಟಾಪಿಕ್, ಡೈಲಿ ಡಿಫ್ರೆಂಟ್ ಟಾಪಿಕನ್ನು ತೊಗೊಂಡ್ಬಿಟ್ಟು ಆ ಟಾಪಿಕ್ ಮೇಲೆ ನಿಬಂಧವನ್ನು ಬರಿಬೇಕಂದ್ರೆ ಎಸ್ಸೆ ಬರಿಬೇಕು. 1 ಪೇಜ್, 2 ಪೇಜ್, 3 ಪೇಜ್ ಅಷ್ಟೇ ಆಗಲಿ, ಅಥವಾ 15 ನಿಮಿಷ ತನಕ ಆಗಲಿ, ಅಥವಾ ಆ ಸ್ಟೋರಿ ಮುಗಿಯೋ ತನಕ ಆಗಲಿ, ನೀವು ಅದರ ಬಗ್ಗೆ ಬರೀರಿ. ಅವಾಗ ನಿಮಗೆ ರೈಟಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಆಮೇಲೆ ಥಿಂಕಿಂಗ್ ಪವರ್ ಇಂಪ್ರೂವ್ ಆಗುತ್ತೆ. ಹೀಗಾದಾಗ ನಾವು 5 ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ವೊಕ್ಯಾಬ್ಯುಲರಿ ಇಂಪ್ರೂವಿಂಗು, ರೀಡಿಂಗ್, ಲಿಸ್ನಿಂಗ್, ಸ್ಪೀಕಿಂಗ್ ಮತ್ತು ರೈಟಿಂಗ್, ಈ 5 ಟೆಕ್ನಿಕ್ ಫಾಲೋ ಮಾಡಿದಾಗ, ಡೈಲಿ ಫಾಲೋ ಮಾಡಬೇಕು. ಫಾಲೋ ಮಾಡಿದಾಗ ಏನಾಯ್ತು, ತುಂಬ ನಮಗೆ ಕಾನ್ಫಿಡೆನ್ಸು, ಕರೇಜ್ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಮಗೆ ಫಸ್ಟ್ ಡೇ ಗೊತ್ತಾಗಂಗಿಲ್ಲ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, ಹಿಂಗೆ ಡೇ ಬೈ ಡೇ ಇಂಪ್ರೂವ್ ಆದಾಗ ನಮಗೆ 1 ವರ್ಷ ತನಕ ಟೈಮ್ ಇರುತ್ತೆ. ನಿಮಗೆ 1 ಮಂತ್, 2 ಮಂತ್, 3 ಮಂತ್ಸ್ನಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಇರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಯಾಕಂದರೆ ನಮ್ಗೆ ಇಮಿಡಿಯೇಟಾಗಿ ಯಾವುದು ಬರೋಂಗಿಲ್ಲ, ನಾವು ಟೈಮ್ ತೊಗೊಂಡಾಗೆ ನಮಗೆ ಬರುತ್ತೆ. ಅದಕ್ಕೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಮಿಸ್ ಮಾಡೋಕ್ಕೆ ಹೋಗಬಾರ್ದು. 5 ಟೆಕ್ನಿಕ್ಸನ್ನು ನೀವು ಫಾಲೋ ಮಾಡಿ, ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ, 100% ನೀವು ಕಾನ್ಫಿಡೆನ್ಸ್ ಆಗಿ ಇಂಗ್ಲೀಷ್ನಲ್ಲಿ ಬರೆಯೋಕ್ಕೂ ಬರುತ್ತೆ ಮತ್ತು ಮಾತಾಡೋಕ್ಕೂ ಬರುತ್ತೆ. ಅಂದರೆ ರಿಟರ್ನ್ ಇಂಗ್ಲೀಷು ಮತ್ತು ಸ್ಪೋಕನ್ ಇಂಗ್ಲೀಷ್ನಲ್ಲಿ ತುಂಬ ಎಕ್ಸ್ಪರ್ಟ್ ಆಗ್ತೀರಾ. ಫ್ರೆಂಡ್ಸ್, ನನಗೆ ಈ ಕ್ಲಾಸನ್ನು ತುಂಬ ಹೆಲ್ಪ್ಫುಲ್ ನೀವು ಕಲ್ಕೋಬೋದು ಅಂತ ಅನಿಸುತ್ತಾ ಇದೆ. ಅದಕ್ಕಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಒಪಿನಿಯನ್ ಅಂದರೆ ನಿಮ್ಮ ಅನಿಸಿಕೆಗಳನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಮತ್ತು ಈ ವಿಡಿಯೋ ಲಿಂಕನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಶೇರ್ ಮಾಡಿ. ಇದರಿಂದ ಭಾಳಷ್ಟು ಜನಕ್ಕೆ ಮೆಸೇಜ್ ಹೋಗುತ್ತೆ, ಅವರು ಅದರಿಂದ ಭಾಳಷ್ಟು ಜನರು, ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ.